ಸೋಷಿಯಲ್ ವರ್ಕ್ ಅಲ್ದೇ ಸರಾಯಿ ಮಾರಿದೆ ನಾನಲ್ಲಿ ಆ ಊರಲ್ಲಿ ಹೋಗಿ. ಮಂಗಳಮುಖಿ ಅವ್ರದ್ದು ಏನಂತಂದರೆ ಭಿಕ್ಷೆ ಬೇಡೋದು, ಸೆಕ್ಸ್ ವರ್ಕ್ ಮಾಡೋದು, ಬದೆಗೆ ಹೋಗೋದು, ಇದು ಮೂರೇ ಕೆಲಸ. ಸುಮಾರು 300 ಒಟ್ಟಿಂದ ನಾನು ಜಾಸ್ತಿ 302. ಹಾಂ ಮೇಡಮ್, ಸುಮಾರು ನಾನು 19 ವರ್ಷ. ನಮ್ಮ ಇದು ಆನೇಕಲ್ ತಾಲೂಕಿನ ದೊಮ್ಸಂದ್ರ ಗ್ರಾಮ ಪಂಚಾಯತಿ. ಫಸ್ಟ್ ನನಗೆ ಕಾಂಗ್ರೆಸ್ಸಿಂದ ಕೊಡಲಿಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ. ಯಾಕೆ ಅಂತಂದರೆ ಮಂಗಳಮುಖಿಯವ್ರಿಗೆ ಯಾರು ಓಟ್ ಹಾಕ್ತಾರೆ, 30-40 ಓಟ್ ಸಿಗ್ಬೋದು ಅಂತ ಎಲ್ಲ ಒಂದು ಹೀಯಾಳಿಸಿದ್ರು. ತಂದೆ ಇಲ್ಲ, ತಾಯಿ ಇದ್ದಾರೆ. ಇನ್ನು ನಾವು ನನ್ನ ಸೇರಿ 5 ಜನ ಗಂಡು ಮಕ್ಕಳು ಮತ್ತು 4 ಜನ 9 ಜನ ನಾವು ಟೋಟಲ್. 7 ವರ್ಷ ನಾನು ಬರಲೇ ಇಲ್ಲ. ನಾನು ಹೋದ್ಮೇಲೆ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಈಗ ಬೆಂಗಳೂರು ಇರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಿ ಎಲ್ಲೋದ್ರೂ ಭಿಕ್ಷೆ ಬೇಡ್ತಾರೆ ಮಂಗಳಮುಖಿಯವರು, ಆ ಥರ ಮೊದಲು ಇರಲಿಲ್ಲ. ಸುಮಾರು ಆ ವಯಸ್ಸಲ್ಲಿ ನಾವೇನಿದ್ರು ಮುಂಬೈ ಇತ್ತಿಲ್ಲಾಂದರೆ ಹೈದರಾಬಾದು ದಿಲ್ಲಿ ಆ ಥರನೇ ಅಲ್ಲೇ ಹೋಗಬೇಕಿತ್ತು. ಮೇಡಮ್, ಆಸ್ತಿ ಏನಿಲ್ಲ ನಮ್ಮದು ಇಲ್ಲಿ, ನನಗೆ ಇವರೇ ಆಸ್ತಿ, ನನ್ನ ಮಂಗಳಮುಖಿಯವರು. ಡೋಂಟ್ ವಿ ಹ್ಯಾವ್ ರೈಟ್ಸ್ ಟು ಲೀವ್? ವೀಕ್ಷಕರೇ, ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ 5 ಜನ ಮಂಗಳಮುಖಿಯರು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಕಳೆದ ವಿಡಿಯೋದಲ್ಲಿ ರಾಮನಗರದ ಮಮತಾ ಅವರ ಬದುಕನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದು, ಅದೇ ರೀತಿಯಾಗಿ ಇವತ್ತಿನ ವಿಡಿಯೋದಲ್ಲಿ ಆರ್ತಿ ಅಂತ ಅವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆರ್ತಿ ಎಂ ಅವರ ಬದುಕು, ರಾಜಕೀಯ ಜೀವನನ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಅವ್ರ ಕತೆ ಕೇಳೋಣ. ಮೇಡಮ್ ನಮಸ್ತೆ. ಇವರೇ ಆರ್ತಿ ಅವರು, ಇವಾಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಯಾವ ರೀತಿ ಅವರು ರಾಜಕೀಯ ಜೀವನಕ್ಕೆ ಬಂದರು ಅಂತ ಸವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದಲೆ ಕೊನೆವರೆಗೂ ನೋಡಿ. ಬನ್ನಿ ಮೇಡಮ್, ಫಸ್ಟ್ ನೀವು ಮನೆಗೆ ಬನ್ನಿ. ನಿಮ್ದು ನಮ್ ತುಂಬಾ ಸ್ಫೂರ್ತಿ, ತುಂಬಾ ಇಷ್ಟ, ಯಾವತ್ತೂ ಮಿಸ್ ಮಾಡಲ್ಲ. ನನ್ನ ಹೆಸರು ನಾಗು ಅಂತ ಹೇಳಿ. ಇವರು ನಮ್ಮ ಮನೆ ಪಕ್ಕದ ಮನೆಯವರು. ಅವರು ಬಂದು ನಮ್ ಗುರುಗಳಾಗ್ಬೇಕವ್ರು, ನಮ್ ದೊಡ್ಡವರು. ಅವ್ರ ಕೈ ಕೇಳಿದ್ರೆ ನಾಗು. ಓಕೆ ಮೇಡಮ್, ಮನೆ ಕೆಳಗಡೆ ಇರ್ತೀವಿ. ಇಲ್ಲ ಇಲ್ಲ, 5 ಲಕ್ಷಕ್ಕೆ ಲೀಸ್ ಹಾಕೊಂಡಿದ್ದೀನಿ ನಾನು ಇಲ್ಲಿ. ಬನ್ನಿ ಮೇಡಮ್, ಕಾಫಿ ಟೀ ಏನೂ ಬೇಡ. ಏನಿಲ್ಲ, ಫಸ್ಟ್ ನೀರು ಕುಡಿಯಿರಿ. ಹಾ, ಫಸ್ಟ್ ಅದು ಮುಖ್ಯ. ಓಕೆ, ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ಹೇಗೆ ನೀವು ರಾಜಕೀಯಕ್ಕೆ ಬಂದಿದ್ದು, ನಿಮಗೆ ಆ ಥಾಟ್ ಆದರೂ ಬಂದಿದ್ದು ಹೇಗೆ? ಮೇಡಮ್ ಎಲ್ಲ ನೋಡಿ, ನಾನು ಸುಮಾರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ, ಮುಂಬೈಯಲ್ಲೆಲ್ಲ ಇದ್ದೆ. ಆದರೂ ಇಲ್ಲಿ ನಾನು ಸುಮಾರು 10 ವರ್ಷದಿಂದ ನೆಲೆಸಿದ್ದೀನಿ ಈ ಊರಲ್ಲೇ. ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ನೋಡಿದೆ, ಎಲ್ಲ ಮಾಡಿದೆ. ಮತ್ತು ಇಲ್ಲಿರ್ತಕ್ಕಂಥ ಜನಗಳು ನನಗೆ ಗುರಮ್ಮ ಅಂತ ಹೆಸರು ಕರೀತಾರೆ. ಅವರೆಲ್ಲ ಏನು ಹೇಳಿದ್ರು, ನೀವು ಒಂದ್ಸರಿ ನಿಂತ್ಕೊಳ್ಳಿ ಅನ್ನೋ ಒಂದು ಚಾನ್ಸ್ ತಗೊಂಡೆ. ಮತ್ತು ನನಗೂ ಆಸೆ ಇತ್ತು ಸೋಷಿಯಲ್ ವರ್ಕ್ ಮೊದಲಿಂದ ಮಾಡಿದ್ರಿಂದ ಮಾಡಬೇಕು ಅಂತ ಅಷ್ಟೇ ಮೇಡಮ್. ಆದರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಹೇಳಿದರೆ, ಈ ಬೆಂಗಳೂರಂತಹ ಮಹಾನಗರದಲ್ಲಿ ನೀವು ಗೆದ್ದಿದ್ದು ತುಂಬ ರೋಚಕ, ತುಂಬ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಹಾಂ ಮೇಡಮ್, ತುಂಬ ಕಷ್ಟ ಇತ್ತು. ಅಂತಿದ್ರು ನಾನು 100 ಜನಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗಿಂತ ನನಗೆ ನನ್ನ BCMA ಅನ್ನೋ ಕ್ಯಾಟಗರಿಯಲ್ಲಿ ನಾನು ನಿಂತಿದ್ದೆ. ಆ ಜನರಲ್ಗಿಂತ ಜಾಸ್ತಿ ಓಟ್ ಸಿಕ್ಕಿತ್ತು ನನಗೆ. ಎಷ್ಟು ಓಟ್ ಅಂತರದಿಂದ ಗೆದ್ದ್ರಿ? ಸುಮಾರು 300 ಓಟಿಂದ ನಾನು ಜಾಸ್ತಿ ಗೆದ್ದೆ, 302. ಹಾಂ ಮೇಡಮ್. ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ? ನಮ್ಮ ಇದು ಆನೇಕಲ್ ತಾಲೂಕಿನ ದೊಮ್ಸಂದ್ರ ಗ್ರಾಮ ಪಂಚಾಯತಿ, 13ನೇ ವಾರ್ಡು. ನಂದು ಸುಮಾರು ರಾತ್ರಿ 9:30 ಆಯಿತು. ನಾನು ಇರ್ತಕ್ಕಂಥ ಮಂಗಳಮುಖಿಯವ್ರು ಇರ್ಬೋದು ಅಥವಾ ನಮ್ಮ ಊರು ಜನ ಇರ್ಬೋದು, ಕುತೂಹಲದಿಂದ ಎಲ್ಲಿ ಬರಲೇ ಇಲ್ಲ ರಿಸಲ್ಟ್ ರಿಸಲ್ಟ್ ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ರು. ಅದು ರಾತ್ರಿ 9:30 ಬರೋ ತನಕ ಎಲ್ಲ ಇಲ್ಲಿ ಊರು ಜನ ಎಲ್ಲ ಒಳ್ಳೆ ಹಬ್ಬದ ಥರ ನಾವು ಇದು ಮಾಡಿದ್ವಿ ಮೇಡಮ್. ಎಷ್ಟು ಗ್ರಾಮ ಪಂಚಾಯತಿ, ಎಷ್ಟು ಹಳ್ಳಿಗಳು ಬರುತ್ತೆ, ಎಷ್ಟು ಜನ? ನಾವು ನಮ್ಮದು ಪೂರ್ತಿ ಮೇಡಮ್, ನಮ್ಮದು 13 ವಾರ್ಡು ದೊಮ್ಸಂದ್ರ, 1ರಿಂದ ಹಿಡಿದು 13ನೇ ವಾರ್ಡ್ ತನಕ ನಮ್ಮದು 1,200 ಓಟ್ ಇರೋದು, ಅದರಲ್ಲಿ 802 ಓಟು ಇದಾಗಿತ್ತು ಮೇಡಮ್. ಅಂದರೆ ಅಪೋಸಿಟ್ ಕ್ಯಾಂಡಿಡೇಟು ಏನಾದರೂ ಗೆಲ್ಲಬೇಕು ಅಂತ ಹೇಳಿ ಪಿತೂರಿಗಳೆಲ್ಲ ನಡೆಸ್ತಾರಲ್ಲ ಹಿಂದೆಯಿಂದ ಮಾಡಿದ್ದಾರೆ ಮೇಡಮ್ ತುಂಬ. ಇಲ್ಲಿ ಫಸ್ಟ್ ನನಗೆ ಕಾಂಗ್ರೆಸ್ಸಿಂದ ಕೊಡಲಿಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ. ಯಾಕೆ ಅಂತಂದರೆ ಮಂಗಳಮುಖಿಯವ್ರಿಗೆ ಯಾರು ಓಟ್ ಹಾಕ್ತಾರೆ, 30-40 ಓಟ್ ಸಿಗ್ಬೋದು ಅಂತ ಎಲ್ಲ ಒಂದು ಹೀಯಾಳಿಸಿದ್ರು. ಮತ್ತು ಏನು ಕೆಲಸಗಳು ಮಾಡ್ತಾರೆ ಅಂತಕ್ಕೆ ನಾನು ಊರಿನ ಜನ ನನ್ನ ಕೈ ಹಿಡಿದು ತುಂಬ ಹೈಯೆಸ್ಟಿಂದ ಗೆಲ್ಲಿಸಿದ್ದಾರೆ. ನಾನು ಇಡೀ ನನ್ನ 32 ಮೆಂಬರ್ಗೂ ನಂದು ಹೈಯೆಸ್ಟೇ ಇತ್ತು ಮೇಡಮ್. ಹಾಗಾದರೆ ಎಷ್ಟು ವರ್ಷ ಆಯಿತು ನೀವು ಮೆಂಬರ್ ಆಗಿ? ಈಗ 2.5 ವರ್ಷ ಆಯಿತು ಮೇಡಮ್. ಏನೆಲ್ಲ ಯೋಜನೆಗಳನ್ನ ಮಾಡಿದ್ದೀವಿ ಮೇಡಮ್? ಸುಮಾರು ನಾನು ನಮ್ಮ ಶಾಸಕರ ಕಡೆಯಿಂದ ಅನುದಾನ ತಂದು ರೋಡ್ ಇರ್ಬೋದು, ರೋಡ್ಗಳು ಒಂದು 3-4
ಮಾಡಬೇಕು ಪಂಚಾಯತಿ ಕಡೆಯಿಂದ ಮೋರಿಗಳು ಮತ್ತು ಇದೆಲ್ಲ ಮಾಡಿದ್ದೀನಿ ಮೇಡಮ್. ಮತ್ತು ಏನು ನಮ್ಮ ಸರ್ಕಾರದಿಂದ ಏನು ಸಿಗುತ್ತೋ ಆ ಸೌಲಭ್ಯಗಳನ್ನ ಮಾಡಿಸೋ ನಾನು ಇದು ಮಾಡ್ತಾಯಿದ್ದೀನಿ ಮೇಡಮ್. ಏನು ಡ್ರೀಮ್ ಇದೆ ನಿಮಗೆ ಈ ರಾಜಕೀಯ ಜೀವನದಲ್ಲಿ? ರಾಜಕೀಯದಲ್ಲಿ ನಾನು ದುಡ್ಡು ಮಾಡಬೇಕಂತ ಏನಿಲ್ಲ, ಆದರೆ ಒಳ್ಳೆಯ ಹೆಸರು ತಗೋಬೇಕು ಮತ್ತು ಕೆಲಸಗಳು ಮಾಡಬೇಕು ಅಷ್ಟೇ ನಂದು. ನಿಮ್ಮದು ಆಸ್ತಿ ಅಥವಾ ಜಮೀನು ಮನೆ ಎಷ್ಟಿದೆ? ಮೇಡಮ್ ಆಸ್ತಿ ಏನಿಲ್ಲ ನಮ್ಮದು ಇಲ್ಲಿ, ನನಗೆ ಇವರೇ ಆಸ್ತಿ, ನನ್ನ ಮಂಗಳಮುಖಿ ಅವರು. ಇಲ್ಲಾಂದ್ರು ನನಗೆ ಅವರೇ ನನಗೆ ಆಸ್ತಿ. ನಂದು ಇಲ್ಲೇ ಇಲ್ಲ ನೆಟ್ವರ್ಕು, ಚಿತ್ರದುರ್ಗ, ದಾವಣಗೆರೆ, ಮಂಗಳೂರು, ಮೈಸೂರು ಮತ್ತು ಇಲ್ಲಿ ಬೆಂಗಳೂರಿನಲ್ಲೂ ತುಂಬ. ಇಲ್ಲಾಂದರೂ ಒಂದು 250 ನನ್ನ ಮಂಗಳಮುಖಿ ನನ್ನ ಚೇಲನಾತಿ ಅಂದರೆ ನಮ್ಮ ಈಗ ಹೆಂಗೆ ತಂದೆಗೆ ಮಕ್ಕಳು ತಾಯಿಗೆ ಅಂತ ಇರ್ತಾರೆ ಮೊಮ್ಮಕ್ಕಳು, ಆ ಥರ ನಮಗೆ ಅವರೇ ನಮ್ಮ ಆಸ್ತಿ. ನೋಡ್ಕೋಬೇಕು ಅವ್ರಿಗೆ ಕಷ್ಟ ಸುಖ ಬಂದಾಗ ನೋಡಬೇಕು, ಮತ್ತೆ ನನಗೆ ಅವ್ರ ಕಷ್ಟ ಏನು ಬರುತ್ತೆ ಅದು ನಾ ಭಾಗಿ ಆಗ್ತೀವಿ ಎಲ್ಲ ಸೇರಿ. ಏನಾದ್ರೂ ಯಾವ್ದಾದ್ರು ಪಾರ್ಟಿಗೆ ಹೋಗೋ ಪ್ಲಾನ್ ಇದೆಯಾ? ಪಾರ್ಟಿನ ಕಾಂಗ್ರೆಸ್ಸಲ್ಲೇ ಅಂದರೆ ಮೊದಲು ಕಾಂಗ್ರೆಸ್ಸಲ್ಲೇ ಇದ್ದೆ, ಕಾಂಗ್ರೆಸ್ಗೆ ಹೋಗ್ಬಿಟ್ಟೆ ಅವತ್ತೇನೆ ಮೇಡಮ್. ಅದು ಈಗ ನಿನ್ನೆನೂ ನಮ್ಮ ಇದರಲ್ಲಿ ನಾವು 7 ಜನ ಗೆದ್ದಿದ್ದು, ನಿನ್ನೆ ತಾನೇ ಎಲೆಕ್ಷನ್ ಆಯಿತು. ನಾನು ಉಪಾಧ್ಯಕ್ಷರ ಸ್ಥಾನಕ್ಕೆ ಕ್ಯಾಂಡಿಡೇಟ್ ಮಾಡಿದ್ದೆ. ನನ್ನ ಕಾಂಗ್ರೆಸ್ನ 7 ಜನ ಮೆಂಬರಲ್ಲಿ ಒಬ್ಬರು ಪಾಪ ಮೊದಲಿಂದನೇ ಇದು ಟೈ ಇತ್ತು, ಇದಕ್ಕೆ ಹೋಗಿದ್ರು, ಕಾಶಿಗೆ ಹೊಂಟೋಗಿದ್ರು. ಅದರಿಂದ 6 ಜನ ನನಗೆ ಓಟ್ ಹಾಕಿದ್ರು, ನಾನು ನಿನ್ನೆನೂ ನಿಂತಿದ್ದೆ ಓಟಲ್ಲಿ ಉಪಾಧ್ಯಕ್ಷರಿಗೆ. ಹಾಂ, ಜನರಲ್ ಬಂದಿತ್ತಲ್ಲ ಅದರಿಂದ ನಾನು ಅಲ್ಲಿ ನಿಂತಿದ್ದೆ. ಓಕೆ, ಇವಾಗ ಮೀಟಿಂಗ್ಗಳಿಗೆಲ್ಲ ಹೋಗ್ಬೇಕಾದ್ರೆ ಬೇರೆ ಸಾಮಾನ್ಯ ಕ್ಯಾಟಗರೀಸ್ ಎಲ್ಲ ಬರ್ತಾರೆ, ನೀವು ಇರ್ತೀರಾ, ಯಾವ ರೀತಿ ಚೇಂಜಸ್ ಇರುತ್ತೆ? ಅವರೇನಾದರೂ ನಿಮಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಅಥವಾ ಮಾತಾಡೋದಾಗಿರ್ಬೋದು? ಏನಿಲ್ಲ ಮೇಡಮ್, ಅದಕ್ಕಿಂತ ನಾನು ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದು. ನಾನು ಹಿಂದೆ ಕೂತ್ಕೊಳ್ಳಲ್ಲ ಎಲ್ಲೂ, ಅಲ್ಲಿ ಹೋದರೆ ಫಸ್ಟೇ ಕೂತ್ಕೊಂಡು ಏನೇ ವಿಚಾರಗಳಿದ್ರು ನಾ ಪ್ರಶ್ನೆ, ಅದು ಏನು ಜಮಾ ಖರ್ಚು ಇರ್ಬೋದು, ಪ್ರತಿಯೊಂದು ಇರ್ಬೋದು, ಎಲ್ಲ ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಕೇಳ್ತೀನಿ ಮೇಡಮ್. ಅಷ್ಟೇ ನಂದು, ಯಾರಿದ್ರು ಅದರಲ್ಲಿ ಏನೈತೆ ಅದನ್ನು ಕೇಳೋ ಜವಾಬ್ದಾರಿ ನಂದು. ಓಕೆ, ಎಷ್ಟು ಓದಿದ್ದೀರಾ ನೀವು? ನಾನೇನು ಅಷ್ಟೇನು ಓದಿಲ್ಲ ಮೇಡಮ್, ಯಾಕೆಂದರೆ ಸೋಷಿಯಲ್ ವರ್ಕ್ ಮಾಡಬೇಕಾದ್ರೆ ಮುಂಬೈನಲ್ಲಿ ಒಂದು ಸ್ವಲ್ಪ ನನಗೆ ಹಿಂದಿ ಇಂಗ್ಲೀಷು ಎಲ್ಲ ಇದು ಮಾಡಿದ್ರು, ಕೋಆಪ್ರೇಟಿವ್ ಮಾಡಿ ಅಲ್ಲೇ ಒಂದು ಸ್ವಲ್ಪ ಕಲ್ತ್ಕೊಂಡೆ ನಾನೆಲ್ಲ. ಅಂದರೆ ಇಲ್ಲಿ ಸ್ವಲ್ಪ ಚಿಕ್ಕಪುಟ್ಟ ಓದಿದ್ದೆ ಊರಲ್ಲಿ ಅಷ್ಟೇ ಮೇಡಮ್. ನಿಮ್ದು ನೇಟಿವ್ ಇದೇನೆ? ಇಲ್ಲ, ಮೈಸೂರು ನಂದು. ಮೈಸೂರಲ್ಲಿ? ಅವರು ಮೈಸೂರು ಹತ್ರ ಕೆ ಆರ್ ನಗರ, ಅಲ್ಲಿ ಡೋರ್ನಳ್ಳಿ ಅಂತ ಗೊತ್ತಿರ್ಬೋದು ಏನೋ ಅಲ್ಲಿ. ಓಕೆ, ಅಂದ್ರೆ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಅಲ್ಲಿ ಚೆನ್ನಾಗಿತ್ತು ಮೇಡಮ್. ಅದಕ್ಕೇನು? ಓಕೆ, ನಿಮ್ಮ ತಂದೆ ತಾಯಿಯವ್ರಿಗೆ ಎಷ್ಟು ಜನ ಮಕ್ಕಳು? ಮೇಡಮ್ ನಮ್ಮ ತಂದೆ ಇಲ್ಲ, ತಾಯಿ ಇದ್ದಾರೆ ಇನ್ನು. ನಾವು ನನ್ನ ಸೇರಿ 5 ಜನ ಗಂಡು ಮಕ್ಕಳು ಮತ್ತು 4 ಜನ 9 ಜನ ನಾವು ಟೋಟಲ್. 9 ಜನ? ನಾನು 8, ನನ್ನ ತಮ್ಮ ಒಬ್ಬ ಇದ್ದಾನೆ. ಓಕೆ, ನಿಮ್ಮ ಬಾಲ್ಯ ಜೀವನದಲ್ಲಿ ಅವಾಗಲೇ ಅಲ್ವಾ ಎಲ್ಲ ಚೇಂಜಸ್ ಆಗೋದು, ಯಾವ ರೀತಿ ಇತ್ತು, ಮನೆಯವರು ಯಾವ ರೀತಿ ಅಕ್ಸೆಪ್ಟ್ ಮಾಡಿಕೊಂಡ್ರು ಮೇಡಮ್? ಆದರೂ ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಚಿಕ್ಕದ್ರಲ್ಲಿ ಒಂದು ರೀತಿ ನಮಗೆ ಅಷ್ಟು ಇದಾಗ್ತಿರಲಿಲ್ಲ, ಎಲ್ಲರೂ ಹೇಳ್ತಾಯಿದ್ರು, ಹೇಳಿಸ್ತಾಯಿದ್ರು. ಹಳ್ಳಿಯೆಲ್ಲ ಸ್ವಲ್ಪ ಸಂಘ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಇದ್ದರು, ಆ ಥರ ಎಲ್ಲ ಇದು ಮಾಡ್ಕೊಂಡು ಹಾಗೇನು ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಮುಂಬೈಗೆ ಹೋದು. ಅಂದರೆ ಮುಂಬೈಗೆ ಹೋಗಿಂತ ಮುಂಚೆ ನೀವು ಬಿಹೇವಿಯರ್ಸ್ ಎಲ್ಲ ಚೇಂಜ್ ಆಗುತ್ತಲ್ಲ ನಿಮಗೆ, ಅಂದರೆ ಎಷ್ಟನೇ ವಯಸ್ಸಿಗೆ ಪಾತ್ರೆ ತೊಳೆಯೋದು ಇದು ಮಾಡೋದು ಅದೇನೇ ಹೋಟೆಲ್ ಮೇಡಮ್, ನಾವು ಕೆಲಸಗಳು ಮಾಡ್ಕೊಂಡು ಹಂಗೇನೆ ಮನೇಲಿ ಹೆಣ್ಮಕ್ಳ ಹತ್ರ ಸೇರ್ಕೊಳ್ಳೋದು, ನಮ್ಮ ಅಮ್ಮನ ಹತ್ರ ಜಾಸ್ತಿ ಮಾತಾಡೋದು, ಅಕ್ಕ ಅವ್ರ ಜೊತೇಲಿ ಆ ಥರ, ಮತ್ತು ಅಲ್ಲೆಲ್ಲ ಹೆಣ್ಮಕ್ಳ ಮೌಲ್ಯ ಹೆಂಗೆ ಹೆಣ್ಮಕ್ಳ ಜೊತೇಲಿ ಸೇರ್ಕೊಳ್ಳೋದು ಅದೇ ಥರ ಮಾಡಿ ಎಲ್ಲ ಇದು ಮಾಡೋದು. ಅಲ್ಲಿ ತನಕ ಸ್ವಲ್ಪ ಇದಾಯಿತು, ನನಗೂ ಬುದ್ಧಿ ಅಂತ ಬಂತು. ಹಾಗೇನು ಮಾಡಿದೆ, ಮುಂಬೈಗೆ ನಮ್ಮವ್ರು ಯಾರೊಬ್ಬರು ಕರ್ಕೊಂಡು ಹೋದರು. ಎಷ್ಟನೇ ವಯಸ್ಸಿಗೆ ಮುಂಬೈ? ಸುಮಾರು ನಾನು 19 ವರ್ಷ. ಅಂದ್ರೆ ನಿಮಗೆ ಮುಂಬೈಗೆ ಹೋಗ್ಬೇಕಂತ ಅನ್ಸಿದ್ದು ಯಾಕೆ? ಅಂದ್ರೆ ಆಗೆಲ್ಲ ಮೇಡಮ್, ಈಗ ಬೆಂಗಳೂರು ಇರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಿ ಎಲ್ಲೋದ್ರೂ ಭಿಕ್ಷೆ ಬೇಡ್ತಾರೆ ಮಂಗಳಮುಖಿಯವರು, ಆ ಥರ ಮೊದಲು ಇರಲಿಲ್ಲ. ಸುಮಾರು ಆ ವಯಸ್ಸಲ್ಲಿ ನಾವೇನಿದ್ರು ಮುಂಬೈ ಇತ್ತಿಲ್ಲಾಂದರೆ ಹೈದರಾಬಾದು ದಿಲ್ಲಿ ಆ ಥರನೇ ಅಲ್ಲೇ ಹೋಗಬೇಕಿತ್ತು. ಯಾಕೆಂದರೆ ನಮ್ಮ ಮಂಗಳಮುಖಿಯವ್ರದ್ದು ಏನಂತಂದರೆ ಭಿಕ್ಷೆ ಬೇಡೋದು, ಸೆಕ್ಸ್ ವರ್ಕ್ ಮಾಡೋದು, ಬದೆಗೆ ಹೋಗೋದು, ಇದು ಮೂರೇ ಕೆಲಸ. ಬದೆಗೆ ಹೋಗ್ತಾರೆ, ಮಕ್ಕಳಾದರೆ ಮತ್ತು ಗ್ರೂಪ್ ರೇಷ ಇರ್ಬೋದು ಅಥವಾ ಮದುವೆ ಆದರೆ ಅಲ್ಲಿ ಹೋಗಿ ಇದು ಮಾಡೋದು, ಡ್ಯಾನ್ಸ್ ಮಾಡೋದು, ಮತ್ತು ಅದನ್ನು ಮನೆ ಮನೆಗೆಲ್ಲ ಹೋಗ್ತಾರೆ ನಮ್ಮ ಮುಂಬೈನಲ್ಲಿ. ಅದೇ ಎಲ್ಲ ಬದೆಗೆ ಹೋಗೋದು ಅದೇ ಕೆಲಸ ಮಾಡ್ತಿದ್ದು. ನಾನು ಸುಮಾರು ವರ್ಷ ಮಾಡಿದೆ, ಮತ್ತು ನನಗೂ ಯಾಕೆ ಒಂಥರ ಅನ್ನಿಸ್ತು, ಒಂದು 10 ಜನ ನಮ್ಮ ಮಂಗಳಮುಖಿಯರು ಸೇರಿಸ್ಕೊಂಡು ಊಟದ ಕಾಸು ಇದು ಮಾಡಿಕೊಂಡು ನಾನು ಆಗೊಂದು ಗುರು ಥರ ಮಾಡ್ಕೊಂಡು ಹಂಗೇನೆ ಮನೆಯಲ್ಲೇ ಇದ್ದೆ ಸುಮಾರು ಇದು ಮಾಡ್ಕೊಂಡು. ಯಾಕೆಂದ್ರೆ ನನಗೂ ಭಿಕ್ಷೆ ಬಿಡೋಕೆ ನನಗೆ ಇಷ್ಟ ಆಗಲಿಲ್ಲ, ಯಾಕೆಂದ್ರೆ ನನಗೂ ಕೈ ಇದೆ ಕಾಲು ಇದೆ ಕಣ್ಣು ಇದೆ, ಏನಕ್ಕೆ ಇದೆಲ್ಲ ಮಾಡಬೇಕು ಅನ್ನೋ ಒಂದು ವಿಚಾರ ಬಂತು. ಹಾಗೇನು ಮಾಡಿದೆ, ಹಂಗೇ ಒಂದು ಸ್ವಲ್ಪ ಹಂಸಪ್ಪ ಟ್ರಸ್ಟ್ ಅಂತ ಇದೆ ಅಲ್ಲಿ ಕೆಲಸ ಮಾಡಿದೆ, ಸೋಷಿಯಲ್ ವರ್ಕ್ ಮಾಡಿದೆ ಮುಂಬೈನಲ್ಲಿ. ಅಂದರೆ ಮುಂಬೈಯಲ್ಲಿ ನೀವು ಸ್ಟಾರ್ಟಿಂಗ್ ಹೋದಾಗ ಹೇಗಿತ್ತು ಮುಂಬೈ, ಯಾಕಂದರೆ ಇಲ್ಲಿ ಹಳ್ಳಿಲಿ ಇದ್ರಿ?
ಡೈರೆಕ್ಟ್ ಮುಂಬೈಗೆ ಹೋಗಿದ್ದು. ಹೋಗಿದ್ದು ಮೇಡಮ್, ಆಗ ಒಂಥರ ಆಶ್ಚರ್ಯ ಅಂತು. ಅಲ್ಲಿ ಎಲ್ಲ ಟ್ರೈನ್ಗಳಿರ್ಬೋದು ಅಥವಾ ಬಸ್ ಇರ್ಬೋದು ಟ್ಯಾಕ್ಸಿಗಳಿರ್ಬೋದು, ಅದೆಲ್ಲ ನೋಡಿದಾಗ ಒಂಥರ ಅನಿಸ್ತು. ಆಮೇಲೆ ಹಂಗೆ ಹಂಗೆ ಹಂಗಂಗೆ ನಮಗೂ ಅಲ್ಲಿ ಸೂಟ್ ಆಯಿತು. ಹಂಗೂ 7 ವರ್ಷ ನಾನು ಬರಲೇ ಇಲ್ಲ ನಾನು ಹೋದ್ಮೇಲೆ. ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಮ್ಮ ಅಣ್ಣ ನಮ್ಮಅಮ್ಮ ಅವರೆಲ್ಲ ಒಂದ್ಸರಿ ಬಂದರು. ಬಂದಾಗ ಮುಂಬೈಗೇನೆ ಯಾರೋ ಈಗ ಬೇರೆಯವ್ರು ಯಾರು ಹೇಳಿದ್ರು ಇಲ್ಲಿ ಇದ್ದಾರೆ ಹಿಂಗೆ ಅಂತ. ಹಾಗೆಲ್ಲ ಫೋನ್ ಕಾಂಟ್ಯಾಕ್ಟ್ ಅವೆಲ್ಲ ಇರಲಿಲ್ಲ. ಹಾಗೇನಾಯ್ತು, ನಾವು ಅಲ್ಲೇ ಇದ್ಕೊಂಡು ನಮ್ಮಅಮ್ಮ ಮತ್ತು ನಮ್ಮ ಅಣ್ಣವ್ರು ಬಂದರು. ಆಮೇಲೆ ಬಂದೆ, ಎಲ್ಲೋ ಸತ್ತೋಗ್ಬಿಟ್ರು ಹಂಗೆ ಹಿಂಗೆ ಅಂತ ಅಂದರು ಅಂತ ಯಾರೋ ವಿಚಾರ ಹೇಳಿದ್ರಂತೆ. ಆಮೇಲೆ ಇನ್ನೊಬ್ರು ಯಾರೋ ನಮ್ಮ ಪರಿಚಯದವರೇ ಇದ್ದರು, ಅಂದರೆ ನಮ್ಮ ಇವರೇ, ಅವರೆಲ್ಲ ಹೇಳಿ ಅಲ್ಲಿ ಕರ್ಕೊಂಡು ಬಂದಿದ್ರು. ಆಮೇಲಿಂದ ನಾನು ಊರಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. 7 ವರ್ಷ? ಇಲ್ಲ, 7 ವರ್ಷ ಇಲ್ಲ, 6 ವರ್ಷ ಇದ್ದೆ ನಾನಲ್ಲಿ. ಈಗ 10 ವರ್ಷ ಆಯ್ತು ಈ ಊರಿಗೆ ಬಂದು. ನಾನು 30 ವರ್ಷ ಆಯ್ತು ಅಲ್ಲಿ ಹೋಗಿ. ಜರ್ನಿ 20 ವರ್ಷ ಅಲ್ಲೇ ಇದ್ದೆ ನಾನು. ಅಲ್ಲಿ ಸೋಷಿಯಲ್ ವರ್ಕ್ ಮಾಡಿದೆ 1999 ಇಂದನು. ಪಿ ಆರ್ ಇಂದ ಹಿಡಿದು RW ಪ್ರಾಜೆಕ್ಟ್ ಆಫೀಸರು, ಪ್ರಾಜೆಕ್ಟ್ ಕೋಆರ್ಡಿನೇಟರು, ಮತ್ತು ಆ ಧ್ವಂಸಪುರ ಬಿಟ್ಟು ತಿರ್ಗ ತ್ರಿವೇಣಿ ಸಮಾಜ ವಿಕಾಸ ಕೇಂದ್ರ ಅಂತ ನಾನೇ CBO ಮಾಡಿದೆ. ಇಲ್ಲಿ ಇನ್ನೂ ನಡೀತಾ ಇದೆ ಅಲ್ಲಿ ಕೆಲಸ. HIV/AIDS ಬಗ್ಗೆ ಇದು ಮಾಡಿ ಕೆಲಸಗಳು ಮಾಡ್ತಾ ಇದ್ದೀನಿ. ಓಕೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. 30 ವರ್ಷ ಮುಂಬೈಲಿ ಇಟ್ಕೊಂಡು ಅಂದ್ರೆ ಬೇರೆ ಒಂದು ಊರಿಗೆ ಹೋದ್ರೆ ಆಮೇಲೆ ಅಡ್ಜಸ್ಟ್ ಆಯ್ತು. ಅಲ್ಲಿ ಸವಾಲುಗಳು ಹೇಗಿತ್ತು ನಿಮಗೆ, ಅಂದರೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಗಿಂತ ದೊಡ್ಡವರು ಅಥವಾ ನಿಮ್ಮ ಕಮ್ಯುನಿಟಿಲೇ ಇರುತ್ತೆ? ಹಾಂ ಮೇಡಮ್, ಅಲ್ಲಿಗೆ ಅಂದರೆ ನಮ್ಮ ದೊಡ್ಡವ್ರು ಯಾರು ಇದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನ ನಾವು ಕೇಳಲೇಬೇಕು. ಅಲ್ಲೂ ನಾನು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿದೆ. ಯಾಕೆಂತಂದರೆ ಸೋಷಿಯಲ್ ವರ್ಕ್ ಅಲ್ದೇ ಸರಾಯಿ ಮಾಡಿದೆ ನಾನಲ್ಲಿ ಆ ಊರಲ್ಲಿ ಹೋಗಿ. ಯಾಕೆ ಅಂತಂದರೆ ವಿಧಿ ಇಲ್ಲ, ನನಗೆ ಭಿಕ್ಷೆ ಬಿಡೋಕ್ಕಾಗಲ್ಲ ಹಂಗೆ ಹಿಂಗೆ ಕಂಡು. ಆಮೇಲೆ ಸರ್ಗ ಆಮೇಲೆ ನಮ್ಮ ದೊಡ್ಡವರೆಲ್ಲ ಕುಣಿಸಿ ಇದೆಲ್ಲ ಮಾಡೋದು ಬೇಡ ಅಂತ ಹೇಳಿದ್ರು. ಅದು ಬಿಟ್ಬಿಟ್ಟೆ ನಾನು, ಯಾಕೆಂದರೆ ಗೇರ್ ಕಾನೂನು ಮತ್ತು ಕಾನೂನು ವಿರುದ್ಧವಾಗಿ ಮಾಡಿದ್ರೆ ಒಳ್ಳೇದಲ್ಲ ಅಂತ ಹೇಳಿ ನಮ್ಮವರು. ಪಾಕೆಟ್ ಪಾಕೆಟ್ ಆಗ ಪಾಕೆಟ್ ಇತ್ತು ಅಲ್ಲಿ. ಆಗ ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ರಲ್ಲ, ಆಗಲೂ ನಾನು 10 ಜನ 20 ಜನ ಜೊತೇಲಿ, ನನ್ನ ಜೊತೇಲಿ ಯಾವಾಗಲೂ ಇರೋರಲ್ಲಿ, ಅವರೆಲ್ಲ ಸೇರಿ ಎಲ್ಲ ಮಾಡ್ಕೊಂಡು ಅವರೆಲ್ಲ ಮಾಮೂಲಿ ಕಲೆಕ್ಷನ್ಗೆ ಹೋಗೋರು ಮತ್ತು ಬರೋರು, ನಾನು ಅಡುಗೆ ಮಾಡ್ಕೊಂಡು ಮನೇಲೇ ಇರ್ತಿದ್ದು ಮತ್ತು ನಮ್ಮ ಗುರುವ್ರ ಜೊತೆಲೆಲ್ಲ ಮ್ಯಾನ್ ಮಾಡ್ಕೊಂಡು. ಆ ಥರ ಅಂದರೆ ತುಂಬ ಸವಾಲಿತ್ತು ಮೇಡಮ್. ಯಾಕೆಂದರೆ ನಮಗೂ ಅಲ್ಲಿ ಒಂದು ಊರಿಗೆ ಹೋದ್ಮೇಲೆ ಅಲ್ಲಿ ಏನು ವಾತಾವರಣ ಐತೆ ಅದಕ್ಕೆ ನಾವು ಹೊಂದ್ಕೋಬೇಕಷ್ಟೇ. ಹೌದು, ಅದ್ರ ಜೊತೆಗೆ ನಿಮ್ಮ ಕಮ್ಯುನಿಟಿ ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ರೀತಿ ಇರುತ್ತೆ, ಸಂಪ್ರದಾಯ ಇರುತ್ತೆ, ಪುರಸ್ಕಾರಗಳಿರುತ್ತೆ, ಅದನ್ನ ಯಾವಾಗ ಮಾಡಿದ್ರು ನಿಮಗೆ? ಅದೆಲ್ಲ ಮೇಡಮ್ ಅದು ಹೋದ ಒಂದು 3ನೇ ವರ್ಷಕ್ಕೆ ಆಯಿತು ಅದೆಲ್ಲ. ಅದಾದಮೇಲೆ ನಾವೆಲ್ಲ ಇದು ಮಾಡಿಕೊಂಡು ನಮ್ಮ ಗುರು ಹತ್ರನೇ ಎಲ್ಲ ಇದು ಮಾಡಿಕೊಂಡು ಹಂಗೇನೆ ಇದ್ದು ಇತ್ತ ನಾವು ಇದು ಮಾಡಿಕೊಂಡು ನಮ್ಮ ಪಾಡಿಗೆ ನಾವಿದ್ದು ಅವ್ರ ಪಾಡಿಗೆ ಅವ್ರು ಇದ್ದರು ಅಷ್ಟೇ. ನಿಮ್ಗೂ ಆಪರೇಷನ್ ಆಗಿದೆ? ಹಾಂ ಹಾಂ. ಓಕೆ, ಆಪರೇಷನ್ ಆಗಿ ಆರೈಕೆ ಮಾಡ್ಕೊಂಡು, ಆರೈಕೆ ನಿಮಗೆ 45 ದಿನಗಳು? 42 ದಿನ ಅಲ್ಲಿ, 41 ದಿನ 42 ದಿನ ಹಂಗೆ ಮೇಡಮ್. ಓಕೆ, ಆರೈಕೆ ಹೇಗಿತ್ತು, ಆಪರೇಷನ್ ಮಾಡಿದ ದಿನ ನಿಮ್ಗೆ ಭಯ ಮೇಡಮ್? ಆಗ ಆ ಥರ ಅಂದರೆ ಈಗ ತುಂಬ ಏನೇನೋ ಇದು ಮಾಡ್ತಾರೆ ನೋಡೋಂಗಿಲ್ಲ, ಗಣೇಶರ ಮುಖಗಳು ಮತ್ತು ಇದು ಇದೇ ತಿನ್ನಬೇಕು ಇದೇ ತಿನ್ನಬಾರ್ದು ಒಂದು ಹಣ್ಣು ಕೊಡ್ತಿರ್ಲೇನಿಲ್ಲ, ಖಾಲಿ ಏನಿದ್ರು ರೋಟಿ ಮತ್ತು ಸಬ್ಜಿ ಕೊಡ್ತಿದ್ರು, ಇದಕ್ಕೆ ಇದು ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಮೆಂತ್ಯ ಸೊಪ್ಪು ಆ ಥರ. ಮತ್ತು ಅದಕ್ಕೇನು ಏನಂತಂದರೆ ಒಂದು ನಿಯಮ ಇರ್ತದೆ, ಅಲ್ಲಿ ಹೋಗ್ಬಾರ್ದು, ಕರಡಿ ನೋಡಬಾರ್ದು, ತೆಂಗಿನಕಾಯಿ ತಿನ್ನಬಾರ್ದು, ಹಾಲು ಹಾಕಿರ್ತಕ್ಕಂಥ ಟೀ ಕುಡಿಬಾರ್ದು, ಅದೆಲ್ಲ ಇರ್ತದೆ. ಈಗ ಎಲ್ಲ ಸರ್ವಸಾಮಾನ್ಯ ಮೇಡಮ್, ಆಗ ತುಂಬ ಕಟ್ಟುನಿಟ್ಟಿತ್ತು, ಅದನ್ನು ಪಾಲಿಸ್ತಾ ಇದ್ದೋ ನಾವು. ಪಾಲಿಸಿದ್ವಿ. ಫಸ್ಟ್ ಟೈಮ್ ನೀವು ನಿಮ್ಮ ಫೇಸ್ನ ಕನ್ನಡಿಯಲ್ಲಿ ನೋಡಿಕೊಂಡಾಗ ಹೇಗೆ ಫೀಲ್ ಆಯಿತು? ಆಗ ಮೇಡಮ್ ಅದು ಒಂದು ರೀತಿ ಒಳ್ಳೆಯದು ಅನಿಸ್ತು, ಮತ್ತು ದುಃಖನೂ ಆಯಿತು. ಆಗ ದುಃಖ ಆಯಿತು ಯಾಕೆ ಅಂತಂದರೆ ನಾವು ಅಷ್ಟು ದಿನ ಇದ್ದು ಇದು ಮಾಡಿ ಹಿಂಗೆಲ್ಲ ಆಯ್ತಲ್ಲ ಅನ್ನೋ ವಿಚಾರಕ್ಕೆ ಒಂದು ಹಿಂದಿಲ್ದು ಜರ್ನಿ ಎಲ್ಲ ನೆನೆದಾಗ ಒಂಥರ ದುಃಖ ಅನಿಸ್ತು. ಹಾಗಾದ್ರೆ ನೀವು ಕಂಪ್ಲೀಟ್ ಹುಡುಗನ ಥರ ಡ್ರೆಸ್ ಹಾಕೋದು ಬಿಟ್ಟೆ ಬಿಟ್ಟರೆ ಹೈಸ್ಕೂಲ್ಗೇನೆ? ಹ್ಞೂ ಮೇಡಮ್, ಆಗ್ಲೇ ಬಿಟ್ಬಿಟ್ಟು. ಆಮೇಲೆ ಎಲ್ಲ ಹುಡುಗಿ ಡ್ರೆಸ್ ಹಾಕಿ ಅಲ್ಲಿ ಅಲ್ಲೇ ಮುಂಬೈನಲ್ಲಿ ಇದ್ದೆ. ಅಲ್ಲಿ ಅಲ್ಲೇ ಹೋಗ್ಬೇಕಾದ್ರೆ ಹಂಗೇನೆ ಇದು ಮಾಡ್ಕೊಂಡು ಹಂಗೆ ಇತ್ತು. ಮುಂಬೈ ಅಂತ ಹೇಳಿದ್ರೆ ಮಾಡರ್ನ್ ಆಗಿ ಏನೇ ಡ್ರೆಸ್ ಹಾಕೊಂಡಿದ್ರಾ? ಆಗ್ಲೂ ಮೇಡಮ್ ನಾವು ಅದ್ಲ ಇದಾಗ ಚೂಡಿದಾರ್ ಹಾಕತ್ತಿದ್ದೆ ಅಷ್ಟೇ. ಅಷ್ಟೇ. ನಿಮ್ಗೆ ಆ ಥರ ಇವಾಗ ಕೆಲವೊಂದು ಮಂಗಳಮುಖಿ ಆಗಿರ್ಬೋದು ಟ್ರಾನ್ಸ್ಜೆಂಡರ್ಗೆ ಆಗಿರ್ಬೋದು ಇಷ್ಟ ಇರುತ್ತೆ, ಹುಡುಗಿ ಥರ ತುಂಬ ಬ್ಯೂಟಿಫುಲ್ ಆಗಿ ರೆಡಿ ಆಗಬೇಕು, ನಾನು ಈ ಥರ ಎಲ್ಲ ಡ್ರೆಸ್ ಹಾಕೋಬೇಕು, ಹಾಗಾಗಿನೇ ಕೆಲವೊಬ್ರು ಆಪರೇಷನ್ ಮಾಡಿಸ್ಕೊಡ್ತಾರೆ ಅಂತ ಕಳೆದ ಇಂಟರ್ವ್ಯೂಲ್ಲಿ ನಿಮ್ಮ ಮಂಗಳಮುಖಿಯವರೇ ಹೇಳಿದ್ರು. ಹಾಗಾಗಿ ನಿಮ್ಗೆ ಆ ಥರ ಏನಾದರೂ ಫೀಲ್? ಆ ಥರ ಏನಿಲ್ಲ ಮೇಡಮ್, ನಾವು ಖಾಲಿ ಡ್ರೆಸ್ ಹಾಕ್ತೀವಿ, ನಮ್ಗೆ ಇಷ್ಟ ಇರಲಿಲ್ಲ. ಯಾಕೆಂತಂದರೆ ನಾವು ಹಳ್ಳಿಯಿಂದ ಹೋಗಿರ್ತಕ್ಕಂಥವ್ರಿಂದ ನಾವು ಮಾಮೂಲಿ ಸಾರಿ ಉಟ್ಕೊಳ್ಳೋದು ಮತ್ತು ಡ್ರೆಸ್ ಹಾಕೋದು ಅಷ್ಟು ಬಿಟ್ಟರೆ ನೈಟಿ ಅಷ್ಟೇ ಅಷ್ಟೇ ಮೇಡಮ್. ಇವಾಗ ಸೋಷಿಯಲ್ ವರ್ಕ್ ಅಂತ ಹೇಳಿದ್ರಲ್ಲ, ಸೋಷಿಯಲ್ ವರ್ಕಲ್ಲಿ ವರ್ಕ್ ಮಾಡೋಕೆ ಬಿಡ್ತಾರೋ ಇಲ್ವಾ ಗೊತ್ತಿಲ್ಲ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ.
ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.